ಓಂ ಶ್ರೀ ಮುಕ್ತಿ ನಾಗಾಯಣ ನಮಃ ಇವತ್ತು ಈ ಬಿಸಿಲಿನ ದಿನಗಳಿಗೆ ಉಪಯುಕ್ತವಾಗುವಂತಹ ಒಂದು ವಿಶೇಷವಾದ ಪಾನೀಯವನ್ನ ಹೇಗೆ ಮಾಡಿಕೊಂಡು ಕುಡಿಯೋದು ಅನ್ನೋದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋಣ ನಮ್ಮ ಪ್ರಕೃತಿ ಸಂಪತ್ತು ಹೇಗಿದೆ ಅಂದ್ರೆ ಯಾವ್ಯಾವ ಕಾಲಕ್ಕೆ ಏನೇನ್ ಬೇಕೋ ಅದೆಲ್ಲ ಒದಗಿ ಬರ್ತಾ ಇರತ್ತೆ ನಮ್ ಕೆಲಸ ಏನು ಆಯಾ ಕಾಲಕ್ಕೆ ಅದನ್ನೆಲ್ಲ ಸೇವನೆ ಮಾಡೋದಷ್ಟೇ ನಮ್ ಕೆಲಸ ನೋಡಿ ಎಂತೆಂಥದೋ ಹಣ್ಣುಗಳೆಲ್ಲ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ ಆದರೆ ಕೆಲವೊಂದು ನಾವು ದುಡ್ಡೇ ಕೊಡಬೇಕಾಗಿಲ್ಲ ಹಾಗೆ ಸಿಕ್ಕತ್ತೆ ಆದರೆ ನಾವು ಅದನ್ನ ಉಪಯೋಗನೇ ಮಾಡೋದಿಲ್ಲ ದುಬಾರಿ ಬೆಲೆ ಇರ್ತಕ್ಕಂಥದ್ದನ್ನೆಲ್ಲಾ ದುಡ್ಡು ಕೊಟ್ಟು ತೊಗೊಂಬಂದು ಉಪಯೋಗ ಮಾಡ್ತೀವಿ ಆದರೆ ಸುಲಭವಾಗಿ ನಾವು ಉಪಯೋಗಿಸೋದಿಕ್ಕೆ ಹೋಗೋದಿಲ್ಲ ಅಂತಹ ಒಂದು ಹಣ್ಣಿನ ವಿಚಾರ ಇವತ್ತು ಮಾತನಾಡೋಣ ಆ ಹಣ್ಣು ಯಾವುದು ಅಂದ್ರೆ ಇದೇ ಆ ಹಣ್ಣು ಇದನ್ನ ಯಾರು ಗುರುತಿಸಬಲ್ರ ಬಹುಶಃ ತೊಂಬತ್ತರ ನೂರರಲ್ಲಿ ತೊಂಬತ್ತು ಭಾಗದ ಜನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಒಂದು ಹತ್ತು ಭಾಗದ ಜನ ಗುರುತಿಸೋದಿಕ್ಕೆ ಸಾಧ್ಯ ಇದೆ ಈ ಹಣ್ಣು ಬಿಲ್ವ ಪತ್ರೆಯ ಮರದಲ್ಲಿ ಬಿಡ್ತಕ್ಕಂತಹ ಹಣ್ಣು ಬಿಲ್ವ ಪತ್ರೆಯ ಕಾಯಿ ಇದ್ದಾಗ ಹಸಿರು ಬಣ್ಣಕ್ಕಿರುತ್ತೆ ಹಣ್ಣಾಗ್ತಾ ಆಗ್ತಾ ಸ್ವಲ್ಪ ಹಳದಿ ಬಣ್ಣಕ್ಕೆ ಬರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಆದ್ರೆ ಈ ರೀತಿ ಬ್ರೌನ್ ಕಲರ್ಗೆ ಬರುತ್ತೆ ಈ ಬಿಲ್ವ ಪತ್ರೆಯ ಹಣ್ಣಿನಿಂದ ನಮಗೆ ಏನೆಲ್ಲ ಲಾಭ ಇದೆ ಈ ಹಣ್ಣನ್ನ ನಾವು ಉಪಯೋಗ ಮಾಡಬೇಕಾ ಬೇಡ್ವಾ ಇದರ ಬಗ್ಗೆ ಇವತ್ತು ವಿಚಾರವನ್ನ ತಿಳ್ಕೊಳ್ಳೋಣ ಬಿಲ್ಪತ್ರೆ ಶಿವನಿಗೆ ಪ್ರೀತಿ ಎಷ್ಟಾರು ಇರಲಿ ಶಿವರಾತ್ರಿ ಕಾರ್ತಿಕ ಸೋಮವಾರ ಇಂಥ ದಿವಸ ಎಷ್ಟಾರು ಬೆಲೆ ಆಗಲಿ ದುಡ್ಡು ಕೊಟ್ಟು ನಾವು ಅದನ್ನ ಕೊಂಡ್ಕೊತೀವಿ ತಂದು ಪೂಜೆ ಮಾಡ್ತೀವಿ ಪೂಜೆ ಆದ್ಮೇಲೆ ಮಾರನೇ ಸತ್ ತಗೊಂಡೋಗಿ ಬಿಸಾಕ್ತಿವಿ ಬಿಲ್ವ ಪತ್ರೆಯ ಮರದಲ್ಲಿ ಬಿಲ್ಪತ್ರೆ ಕಾಯಿ ಬಿಲ್ಪತ್ರೆ ಹಣ್ಣು ಬಿಲ್ವ ಪತ್ರೆ ಎಲೆ ಬಿಲ್ವ ಪತ್ರೆ ಗಿಡದಲ್ಲಿರ್ತಕ್ಕಂತಹ ಮುಳ್ಳು ಬಿಲ್ವ ಪತ್ರೆಯ ಮರದ ಬೇರು ಬಿಲ್ವ ಪತ್ರೆಯ ಮರದ ತೊಗಟೆ ಇಷ್ಟು ಔಷಧೀಯ ಯುಕ್ತವಾಗಿರ್ತಕ್ಕಂತಹ ಸಸ್ಯ ಇದು ಹಿಂದೆಂದನೋ ಏನು ಒಂದು ಪ್ರಚಾರದಲ್ಲಿ ಇದೆ ಅಂತ ಹೇಳಿದ್ರೆ ಬಿಲ್ವ ಪತ್ರೆಯ ಮರಕ್ಕೆ ಕೊಡ್ಲಿ ಹಾಕಿದ್ರೆ ಬ್ರಹ್ಮ ಹತ್ಯಾ ದೋಷ ಬರುತ್ತೆ ಅಂತ ಪೂರ್ವಿಕರು ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಇದನ್ನ ಕತ್ತರಿಸ್ಬಿಟ್ರೆ ಎಷ್ಟೊಂದು ಅಮೂಲ್ಯವಾಗಿರುವ ಸಂಪತ್ತು ಹಾಳಾಗಿ ಹೋಗುತ್ತೆ ಅದಕ್ಕೋಸ್ಕರ ಕೊಡ್ಲಿಯನ್ನ ಹಾಕ್ಬೇಡಿ ಅಂತ ವಿಚಾರವನ್ನ ಹೇಳಿರ್ತಕ್ಕಂಥದ್ದು ಹಾಗಾದ್ರೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದ್ರೆ ಬಿಲ್ವ ಪ ಶಿವ ತುಂಬಾ ಎಲ್ಲಾನು ಸ್ವೀಕಾರ ಮಾಡ್ತಾನ ಖಂಡಿತ ಇಲ್ಲ ನೀವು ಎಷ್ಟು ಹೊತ್ತು ಬಿಲ್ವ ಪತ್ರೆಯಲ್ಲಿ ಅರ್ಚನೆಯನ್ನ ಮಾಡ್ತೀರಾ ಅಷ್ಟು ಹೊತ್ತು ಬಿಲ್ವ ಪತ್ರೆಯ ಸಂಪರ್ಕ ನಿಮ್ಮ ಶರೀರಕ್ಕೆ ಇರುತ್ತೆ ಎಲ್ಲಿಯವರೆಗೆ ನಿಮ್ಮ ಚರ್ಮಕ್ಕೆ ಬಿಲ್ವ ಪತ್ರೆ ತಗುಲ್ತಾ ಇರುತ್ತೆ ಅಷ್ಟು ಹೊತ್ತು ಆ ಒಂದು ಅಹ್ ತಗುಲುವಿಕೆಯಿಂದನೇನೆ ಸಂಪರ್ಕದಿಂದನೇನೆ ಚರ್ಮದ ರೋಗಗಳು ಬರೋದಿಲ್ಲ ಎಂತಹ ಅದ್ಭುತವಾದ ಮಾಹಿತಿ ಎಷ್ಟು ಜನಕ್ಕೆ ಗೊತ್ತು ಪೂಜೆ ಮಾಡಬೇಕು ಅಂತ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ತರ್ತೀವಿ ಶುದ್ಧ ಮಾಡ್ತೀವಿ ಪೂಜೆಯನ್ನ ಮಾಡ್ತೀವಿ ಆದರೆ ಈ ಬಿಲ್ವ ಪತ್ರೆಯಲ್ಲಿ ಬೇಕಾದಷ್ಟು ಕಾಯಿಲೆಯನ್ನ ನಿರ್ಮೂಲನ ಮಾಡೋಷ್ಟು ಶಕ್ತಿ ಬಿಲ್ವ ಪತ್ರೆಗಿದೆ ಇವತ್ತು ನಾನು ಬಿಲ್ವ ಪತ್ರೆಯ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಆ ಮರದಲ್ಲಿರ್ತಕ್ಕಂತಹ ಈ ಹಣ್ಣಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಮಾತ್ರ ಇವತ್ತು ತಿಳ್ಕೊಳ್ಳೋಣ ಯಾಕೆ ಇವತ್ತು ತಿಳ್ಕೊಬೇಕು ಅಂದ್ರೆ ಹೊರಗಡೆ ಬಿಸಿಲಿನ ಜಳ ಜಾಸ್ತಿ ಇದೆ ಬಿಸಿಲಿನ ಕಾಲದಲ್ಲಿ ಮಾತ್ರ ಈ ಮರದಲ್ಲಿ ಹಣ್ಣುಗಳು ಬಿಡುತ್ತೆ ಪ್ರತಿ ವರ್ಷದಲ್ಲಿ ಎಲ್ಲಾ ಭಾಗದಲ್ಲಿಯೂ ಇದು ಸಿಕ್ಕೋದಿಲ್ಲ ಬೇಸಿಗೆ ಕಾಲದಲ್ಲಿ ಬಿಡುತ್ತೆ ಬಿಸಿಲಿಗೆ ಇದರಲ್ಲಿ ಔಷಧಿ ಇದೆ ನೋಡಿ ಭಗವಂತ ಯಾವಾಗ ಏನ್ ಕೊಡ್ಬೇಕು ಅದನ್ನೇ ಕೊಡ್ತಾನೆ ಚಳಿಗಾಲದಲ್ಲಿ ಬರೋದಿಲ್ಲ ಇದು ಚಳಿಗಾಲದಲ್ಲಿ ಕಾಯಿ ಸಿಕ್ಕೋದಿಲ್ಲ ಯಾಕೆ ಇದು ಬರೋದು ಬಿಸಿಲಿನ ಕಾಲದಲ್ಲಿ ಆದ್ರೂ ಕೂಡ ಇದರ ಗುಣ ತಂಪು ಗುಣ ಇರ್ತಕ್ಕಂಥದ್ದು ಅತ್ಯಂತ ತಂಪು ಗುಣ ಇರುವಂತಹ ಈ ಬಿಲ್ವ ಪತ್ರೆಯ ಕಾಯಿಯನ್ನ ಉಪಯೋಗ ಮಾಡಿ ನಾವು ಆಹಾರದಲ್ಲಿ ಸೇವನೆಯನ್ನ ಮಾಡಿದ್ದೇ ಆದ್ರೆ ಹೊರಗಡೆ ಎಷ್ಟು ತಾಪಮಾನ ಇರುತ್ತೆ ಅಷ್ಟೇ ಉಷ್ಣಾಂಶ ಶರೀರದ ಒಳಗೂ ಇರುತ್ತೆ ಆ ಉಷ್ಣತೆಯನ್ನ ಕಡಿಮೆ ಮಾಡಿ ಕೊಡುತ್ತೆ ಆ ಉಷ್ಣತೆಯನ್ನ ಕಡಿಮೆ ಮಾಡೋದ್ರಿಂದ ಬಿಸಿಲಿನ ದಿನಗಳಲ್ಲಿ ಬರ್ತಕ್ಕಂತಹ ಬೆವರು ಸಾಲ ಇರಬಹುದು ಬೆವರಿನಿಂದ ಬರ್ತಕ್ಕಂತಹ ಸಮಸ್ಯೆಗಳಿರಬಹುದು ಚರ್ಮದಲ್ಲಿ ಬರುವಂತಹ ಸಮಸ್ಯೆ ಇರಬಹುದು ಅಥವಾ ನೆಲೆಕ್ಕಿಂತ ಹೆಚ್ಚಾಗಿ ಬೇಸಿಗೆಯ ಕಾಲದಲ್ಲಿ ನದಿ ನೀರುಗಳೆಲ್ಲವೂ ಕೂಡ ಒಣಗಿ ಹೋಗ್ತಾ ಇರುತ್ತೆ ಒಣಗಿ ಹೋದಾಗ ಏನಾಗತ್ತೆ ನಮ್ ಕಡಿಮೆ ಆಗ್ತಾ ಆಗ್ತಾ ಪ್ರಮಾಣ ಕೆಳಭಾಗಕ್ಕೆ ನೀರು ಹೋಗತ್ತೆ ಅದು ಬಗ್ಡ ಆ ಆತರ ಅದೆಲ್ಲವೂ ಹೊತ್ತು ಬರುವಾಗ ತುಂಬಾ ದೋಷಪೂರಿತವಾಗಿರುತ್ತೆ ಆ ನೀರು ಆ ನೀರು ಸೇವನೆಯಿಂದನೇನೆ ಕಾಲರ ಅಥವಾ ವಾಂತಿ ಭೇದಿ ಈ ರೀತಿ ಆಮಶಂಕೆ ಇವೆಲ್ಲ ಸಮಸ್ಯೆಗಳು ಬರೋದು ಬೇಸಿಗೆಯ ಕಾಲದಲ್ಲಿ ಈ ಬೇಸಿಗೆ ದಿನಗಳಲ್ಲಿ ಬರ್ತಕ್ಕಂತಹ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಬಿರುವ ಪತ್ರೆ ಹಣ್ಣಿನಲ್ಲಿದೆ ಈ ಹಣ್ಣು ಉಪಯೋಗನಾರು ಹೇಗ್ ಮಾಡೋದು ಯಾರಾದ್ರೂ ಒಡೆದಿದ್ರೆ ನೋಡಿದ್ರೆ ಗೊತ್ತಾಗಿರತ್ತೆ ಅವ್ರಿಗೆ ಬರೀ ಬೀಜ ಬರೀ ನಾರು ಇನ್ನೇನು ಕಾಣಿಸೋದಿಲ್ಲ ಹಣ್ಣಲ್ಲಿ ಹಾಗಾದ್ರೆ ಇದನ್ನ ಏನ್ ಉಪಯೋಗ ಮಾಡೋದು ಏನ್ ಪಲ್ಯ ಮಾಡ್ಕೊಂಡು ತಿನ್ನಕಾಗತ್ತೆ ಹೇಗ್ ಉಪಯೋಗ ಮಾಡೋದು ಅಂತ ಅನ್ಸತ್ತೆ ಹಿಂದೆ ಎಲ್ಲ ಮನೆಗಳಲ್ಲಿ ಹಂಡೆ ಒಲೆ ಇರ್ತಾ ಇತ್ತು ಆ ಒಲೆಗಳಲ್ಲಿ ಈ ಕಾಯಿಗಳನ್ನೆಲ್ಲ ಒಳಕ್ ಹಾಕ್ಬಿಡೋರು ಎಲ್ಲಾ ಒಲೆ ಉರಿ ಎಲ್ಲಾ ಆದ್ಮೇಲೆ ತೆಗಿಯುವಾಗ ಈ ಕಾಯಿಗಳನ್ನು ತೆಕ್ಕೊಳ್ಳೋರು ಒಳಗಡೆ ಬೆಣ್ಣೆ ತರ ಮೃದುವಾಗಿ ಬೆಂದಿರೋದು ಕಾಯಿ ಇವೆಲ್ಲ ನಾವು ನೋಡಿ ಮಾಡಿರ್ತಕ್ಕಂಥದ್ದು ಆಮೇಲೆ ಅದನ್ನ ಒಡೆದು ಚೆನ್ನಾಗಿ ಚಮಚದಲ್ಲಿ ತಿರುಳನ್ನೆಲ್ಲ ತೆಕ್ಕೊಂಡ್ರೆ ಗಮಗಮ ಅನ್ನುವಂತಹ ಈ ಹಣ್ಣು ಬರ್ತಿತ್ತು ಈಗ ನಾವು ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಏನ್ ಮಾಡೋದು ಅದಕ್ಕೂ ನಾವೇ ಒಂದು ಉಪಾಯ ಕಂಡ್ಕೋಬೇಕಲ್ಲ ಈ ಕಾಯನ್ನ ಹಾಗೆ ಒಡೀರಿ ಒಡೆದು ಚಮಚದಲ್ಲಿ ತಿರುಳನ್ನೆಲ್ಲ ತೆಕ್ಕೊಳ್ಳಿ ಒಂದು ಪಾತ್ರೆಗೆ ಹಾಕೊಳ್ಳಿ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಬೇಯಿಸಿ ಚೆನ್ನಾಗಿ ಬೆಂದ ಮೇಲೆ ಅದನ್ನ ಪಕ್ಕಕ್ಕಿಡಿ ಸ್ವಲ್ಪ ಆರಿದ ನಂತರ ಕೈಯಲ್ಲಿ ಚೆನ್ನಾಗಿ ಕಿವಿಚ್ಕೊಳ್ಳಿ ಆ ಕಿವಿಚಿದಾಗ ಆ ತಿರುಳೆಲ್ಲವೂ ಬಿಡತ್ತೆ ಅದ್ರಲ್ಲಿ ಇರ್ತಕ್ಕಂಥ ಹಣ್ಣಿನ ಅಂಶ ಎಲ್ಲ ಬೇರೆ ಆಗುತ್ತೆ ಆಮೇಲೆ ಅದನ್ನ ಚೆನ್ನಾಗಿ ಕೈಯಾಡಿ ಕೈಯಾಡಿ ಕಿವುಚಿ ಅದರಲ್ಲಿರೋ ನಾರು ಬೀಜ ಎಲ್ಲ ತೆಗೆದು ಆಚೆ ಹಾಕಿ ಶೋಧಿಸ್ಕೊಳ್ಳಿ ಶೋಧಿಸ್ಬಿಟ್ಟು ಈ ಶೋಧಿಸಿದಂತಹ ಈ ಒಂದು ಬಿಲ್ವ ಪತ್ರೆಯ ತಿರುಳಿಗೆ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಅಥವಾ ಬೆಲ್ಲವನ್ನು ಹಾಕಿ ಒಲೆ ಮೇಲಿಡಿ ಒಲೆ ಮೇಲಿಟ್ಟು ಮತ್ತೊಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಅದನ್ನ ನೀವು ಒಂದು ಶೀಶೆಗೆ ವರ್ಗಾಯಿಸಿ ಇಟ್ಕೊಳ್ಳಿ ಒಮ್ಮೆ ಮಾಡಿಟ್ಕೊಳ್ಳಿ ಸಿಕ್ಕಾಗ ಒಂದು ನಾಲ್ಕು ಹಣ್ಣಿಗೆ ಮಾಡಿದ್ರೆ ನಿಮ್ಮ ಬೇಸಿಗೆಯ ದಿನಗಳೆಲ್ಲವೂ ಕೂಡ ನಿಮಗೆ ಸಮಸ್ಯೆ ಇಲ್ಲಂತೆ ಕಳೆದು ಹೋಗುತ್ತೆ ಪ್ರತಿನಿತ್ಯ ಇದರದೊಂದು ನಾಲ್ಕು ಚಮಚ ಅಥವಾ ಒಂದು ಎರಡು ಚಮಚ ಸಿರಪನ್ನು ಹಾಕ್ಕೊಳ್ಳೋದು ಒಂದು ಲೋಟಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋದು ಚೆನ್ನಾಗಿ ಮಿಶ್ರ ಮಾಡೋದು ಕುಡಿಯೋದು ಬೇಕಾದರೆ ಸ್ವಲ್ಪ ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ನಿಂಬೆ ಹಣ್ಣು ಸಕ್ಕರೆ ಎಲ್ಲ ಮೇಲೆ ಇದ್ರದ್ದು ಏನು ನಿಮಗೆ ರುಚಿ ಕಾಣೋದಿಲ್ಲ ಬಹಳ ರುಚಿಯಾಗಿರುತ್ತೆ ಕುಡಿಯೋಕ್ಕೂ ಬೇಜಾರಾಗಲ್ಲ ಹೊಟ್ಟೆಗೂ ತಂಪು ಕರುಳಿಗೂ ತಂಪು ಮೆದುಳಿಗೂ ತಂಪು ಆರೋಗ್ಯಕ್ಕೂ ತುಂಬಾ ಉಪಕಾರಿ ತಲೆಯ ಕೂದಲು ಬೆಳೆಯೋದಿಕ್ಕೆ ಕೂಡ ಇದು ಸಹಕಾರಿ ಅಂತಹ ಅದ್ಭುತವಾದಂತಹ ಒಂದು ಪಾನೀಯವನ್ನು ಮಾಡಿಕೊಂಡು ಈ ಬಿಲ್ವ ಪತ್ರೆಯ ಹಣ್ಣನ್ನ ಉಪಯೋಗ ಮಾಡ್ತಾ ಬನ್ನಿ ಬೇಸಿಗೆಯ ದಿನಗಳಲ್ಲಿ ಬರ್ತಕ್ಕಂತಹ ಅನೇಕ ಕಾಯಿಲೆಗಳನ್ನ ಸುಲಭವಾಗಿ ನಿವಾರಿಸ್ಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ